Come on, fast! Finally, we came to dhoodh sagar. A beauty, na? A dhoodh sagar, na? Toh, tini? Wow! Sagar falls again, bondi. But in just here to video, ke bhi thila. ದೂಧ್ ಸಾಗರನ ತೋರಿಸೋ ವಿಡಿಯೋದ ಎರಡನೇ ಭಾಗ ಇದು. ಫಸ್ಟ್ ಪಾರ್ಟಲ್ಲಿ ನಾವು ದೂಧ್ ಸಾಗರ್ವರೆಗೂ ಹೇಗೆ ರೀಚ್ ಆದ್ವಿ, ಎಷ್ಟೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ವಿ, ಹೇಗೆ ನಾವು ಹೋದ್ವಿ ಅನ್ನೋದನ್ನು ಫಸ್ಟ್ ಪಾರ್ಟಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ಪಾರ್ಟಲ್ಲಿ ನಾನು ದೂಧ್ ಸಾಗರ್ಗೆ ಹೋದಾದ್ಮೇಲೆ ಏನೇನಾಯಿತು ಅಂದರೆ ಅಲ್ಲಿ ಎಷ್ಟು ಪ್ರಾಬ್ಲಮ್ಗಳಾಯಿತು, ದೂಧ್ ಸಾಗರ್ನ ಕರೆಕ್ಟಾಗಿ ನೋಡೋಕೆ ಬಿಟ್ಟರೋ ಇಲ್ವೋ, ಅಥವಾ ಆಮೇಲೆ ದೂಧ್ ಸಾಗರ್ನ ನೋಡಾದ್ಮೇಲೆ ವಾಪಸ್ ಬರೋದು ಒಂದು ದೊಡ್ಡ ಸಾಹಸ ಆಗಿತ್ತು. ದೂಧ್ ಸಾಗರ್ನ ರೀಚ್ ಆಗೋದು ಎಷ್ಟು ದೊಡ್ಡ ಸಾಹಸನೋ, ಅಲ್ಲಿಂದ ವಾಪಸ್ ಬರೋದು ಕೂಡ ತುಂಬಾ ರಿಸ್ಕಿ ಕೆಲಸ. ಯಾಕಂತ ನಿಮಗೆ ವಿಡಿಯೋನ ಫುಲ್ ಕಂಪ್ಲೀಟ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಹೆಂಗೆ ವಾಪಸ್ ಬಂದ್ವಿ, ದೂಧ್ ಸಾಗರನ್ನ ನೋಡಿದ್ವಾ ಇಲ್ವಾ ಏನು ಎಂತ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗಾರ್ಡ್ಗಳ ಕಣ್ ತಪ್ಪಿಸಿ ಓಡ್ಬಂದು ನಾವು ನಿಂತಿದ್ದು ಆ ಬ್ಯೂಟಿಯ ಎದುರಿಗೆ, ದೂಧ್ ಸಾಗರ್ ವಾಟರ್ಫಾಲ್ಸ್ ಎದುರಿಗೆ. ಸುಮಾರು 400-450 ಕಿಲೋಮೀಟರಿಂದ ಬಂದಿದ್ವಿ. ಕೇವಲ 400 ಮೀಟ್ರ್ಗಳನ್ನು ಮುಂದೆ ಹೋಗಿ ಅವ್ರು ಬಿಡಲ್ಲ ಅಂತೇಳಿ ಅಡ್ಡಗಟ್ಟಿದ್ರು. ಬಟ್ ನಮ್ಗೆ ಯಾವುದೇ ಆಪ್ಷನ್ಗಳು ಕೂಡ ಇಲ್ಲದೆ, ಅಂದರೆ ಇಷ್ಟು ದೂರದಿಂದ ಬಂದು ನಾವೇನಾದರೂ ವಾಪಸ್ ಹೋದರೆ ತುಂಬಾ ಲಾಸ್ ಅಂತ ಅಂದ್ಕೊಂಡು, ಇನ್ಯಾವುದು ವಿಧಿಲ್ಲ ಆಗಿದ್ದಾಗಲಿ ಅಂದ್ಕೊಂಡು ನಾವು ಓಡೋಕೆ ಸ್ಟಾರ್ಟ್ ಮಾಡಿದ್ವಿ. ಓಡಿ ಬಂದು ನಿಂತಿದ್ದು ಆ ಬ್ಯೂಟಿಫುಲ್ ದೂಧ್ ಸಾಗರ್ದ ಎದುರಿಗೆ. ದೂಧ್ ಸಾಗರ್ಗೆ ಬಂದಮೇಲೆ ಏನಾಯಿತು ಅಂದರೆ, ನಾವು ದೂಧ್ ಸಾಗರ್ಗೆ ಬಂದಮೇಲೆ ನಮ್ಮನ್ನೇ ಅಷ್ಟು ಈಸಿಯಾಗಿ ಬಿಟ್ಟಿಲ್ಲ, ನೋಡ್ಕೊಂಡು ಹೋಗಿ ಅಂತ. ಅದಾದಮೇಲೂ ತುಂಬ ಪ್ರಾಬ್ಲಮ್ಗಳಾಯಿತು, ಅದೇನಾಯಿತು ಅಂತ ಮುಂದೆ ವಿಡಿಯೋದಲ್ಲಿ ನೋಡಿ. ಆ್ಯಕ್ಚುಲಿ ಒಂದಷ್ಟು ಇಲ್ಲಿ ಈ ಏನು ವರ್ಕರ್ಸ್ ಇದಾರಲ್ಲ, ಅವರಲ್ಲಿ ನಮ್ಮ ಅಡ್ಡ ಹಾಕೊಂಡ್ಬಿಟ್ಟಿದ್ರು. ಯಾಕಂತ ಗೊತ್ತಿಲ್ಲ, ಮೋಸ್ಟ್ಲಿ ಇವ್ರದ್ದೇನು ರೂಲ್ಸ್ ಅಂತ ಹರ್ಕೊಂಡು ಅರ್ಥ ಆಗಲ್ಲ. ಸುಮಾರು ಜನ ಬಂದು ಹೋಗ್ತಾರೆ ಇಲ್ಲಿಗೆ, ಬಟ್ ಟ್ರ್ಯಾಕ್ ಮೇಲೆ ಹೋಗಂಗಿಲ್ಲ ಅದು ಇದು ಅಂತ ಒಂದಷ್ಟು ಹೇಳ್ತಾರೆ. ಬಟ್ ನಾವು ಅದು ಅವ್ರ ಜೊತೆ ಒಂದಷ್ಟು ಮಾತಾಡಿ ಫೈನಲಿ ಬಂದು ದೂಧ್ ಸಾಗರ್ನ ರೀಚ್ ಆಗಿದ್ವಿ. ಆ ಬ್ಯೂಟಿನ ಆ ದೂಧ್ ಸಾಗರ್ನ ತೋರಿಸ್ತೀನಿ, ವೆಯ್ಟ್ ಮಾಡಿ. ವಾ, ಎಷ್ಟೊಂದು ರಿಸ್ಕ್ಗಳು ತಗೊಂಬಂದ್ರೆ ಇಲ್ಲಿ ಸಾರ್ಥಕ ಅನ್ಸುತ್ತೆ. ಅಲ್ಲ ಸಾಕು, ಇನ್ ಬೇಕಾದ್ರೆ ವಾಪಸ್ ಕಳಿಸ್ತೀನಿ, ಹಾಗಲ್ಲ ಅಂದ್ರೆ ವಾಪಸ್ ಹೋಗ್ತೇ ಅಷ್ಟೇ. ಇವ್ರು ದೊಣ್ಣೆ ಗಿಣ್ಣ ಹಿಡ್ಕೊಂಡು ಇಷ್ಟೆಲ್ಲ ಗಾಂಜಲಿ ಮಾಡೋಕೆ ಯಾವ ಅಧಿಕಾರ ಕೊಟ್ಟ ಗೊತ್ತಿಲ್ಲ. ಸಾಗರ್ ಫಾಲ್ಸಿಗೆ ನಾವು ಬಂದ್ವಿ, ಬಟ್ ಇಲ್ಲಿ ಜಾಸ್ತಿ ಹೊತ್ತು ಇಡೋಕೆ ಬಿಡ್ತಿಲ್ಲ. ಇವ್ರು ಏನೇನಂತ ಒಂದು ಅರ್ಥ ಆಗಲ್ಲ ಗುರು, ಈ ರಿಸ್ಕಿ ಇದೆ ಮಾತ್ರ ಎಲ್ಲರದು.
ಇನ್ನೇನು ದೂದ್ ಸಾಗರ್ ಹತ್ರ ಹೋಗಿ ಒಂದು 5 ಮಿನಿಟ್ಸ್ ಕೂಡ ಆಗಿಲ್ಲ. ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿ ಒಂದಷ್ಟು ಫೋಟೋಸ್ ತೆಕ್ಕೊಳ್ಬೇಕಾದ್ರೆ ಮತ್ತೆ ಬಂದರು ಘಾಟ್ಸು, ಮತ್ತೆ ಅದೇ ಕಿರಿಕಿರಿ, ಮತ್ತೆ ಅದೇ ಥರ ಯಾಕೆ ಬಂದರೆ ಏನು ಅದು ಇದು 25 ಕ್ವಶನ್ಗಳು, ಮತ್ತೆ ನಮಗೂ ನಿಮಗೂ ಮತ್ತೆ ನಮಗೂ ಅವ್ರಿಗೂ ಆರ್ಗ್ಯುಮೆಂಟ್ಗಳು ಸ್ಟಾರ್ಟ್ ಆದವು. ರೊಕ್ಕ ಯಾರು ತಗೋತಾರಲ್ಲ ಅವ್ರು ನೀವು ಹೊಡಿಬೋದಲ್ಲ, ನೀವು ಅಲ್ಲ ನೀವು ಪತ್ರಕರ್ತ ನಾಲೆಜ್ ಇದೆ ದುಡ್ಡು ಕೊಡಕ್ ನಿಮ್ಗೆ ಆಗಲ್ಲ. ನೀವು ಯಾವ್ದಕ್ಕೆ ಬಂದ್ರಿ ಫಸ್ಟ್, ನೀವು ಯಾವ್ದಕ್ಕೆ ಫಸ್ಟ್ ಬಂದ್ರಿ, ನಿಮ್ ಕಡೆ ಪರ್ಮಿಷನ್ ಇದೆ? ಪರ್ಮಿಷನ್ ಸರ್. ಅವ್ರ ಪಾಡ್ಗೆ ಅವರು ಆರ್ಗ್ಯುಮೆಂಟ್ಸ್ನ ಮಾಡ್ತಾ ಇದ್ರು, ಬಟ್ ನಾನು ಮಾತ್ರ ನನ್ನ ಪಾಡ್ಗೆ ವೀಡಿಯೋಗಳನ್ನ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆಲ್ಲ ಅಲ್ಲಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಬಂದರು. ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಬಂದಾದಮೇಲೆ ನನಗೆ ಯಾವುದೇ ವೀಡಿಯೋಗಳನ್ನ ಶೂಟ್ ಮಾಡೋಕೆ ಬಿಡಲಿಲ್ಲ. ಅಲ್ಲಿಂದ ನಾನು ರೆಕಾರ್ಡಿಂಗ್ ಮಾಡ್ತಿರೋದನ್ನು ಕ್ಲೋಸ್ ಮಾಡು ಅಂತ ಹೇಳಿದ್ರು. ಅಲ್ಲಿಗೆ ಸ್ಟಾಪ್ ಆಯಿತು. ಅದಾದಮೇಲೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 40-50 ಮಿನಿಟ್ಸ್ ನಮ್ಮ ಜೊತೆ ನಮಗೂ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಈ ಟ್ರ್ಯಾಕ್ ಗಾರ್ಡ್ಸ್ ಏನಿದೆ ಇವರಿಷ್ಟು ಜನಕ್ಕೂ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯಿತು. ತುಂಬಾ ಅಂದರೆ ತುಂಬ ವಾದ ಮಾಡಿದ್ದೀವಿ ನಾವು, ತುಂಬಾ ರೂಲ್ಸ್ ಮಾತಾಡಿದ್ವಿ. ಬಟ್ ಏನು ಫೈನಲಿ ನಮ್ಮದೇ ಸ್ವಲ್ಪ ತಪ್ಪಿತ್ತು. ಆ್ಯಕ್ಚುಲಿ ಅಲ್ಲಿ ಹೋಗೋದು ಕೂಡ ಹೌದು ಏನು ಟೂರಿಸಮ್ ಪ್ಲೇಸ್ ಆಗಿದ್ರು ಕೂಡ ಇಲ್ಲಿ ಟ್ರ್ಯಾಕ್ ಮೇಲೆ ಹೋಗೋದು ಇಲ್ಲಿಗಲ್ಲು, ಹಾಗಾಗಿ ನಮ್ಮದೇ ತಪ್ಪಿತ್ತು. ತುಂಬ ಹೊತ್ತು ನಾವು ಆರ್ಗ್ಯುಮೆಂಟ್ನ ಮಾಡಿದ್ವಿ, ಅದು ಯಾವುದು ಫುಟೇಜ್ಗಳು ನನ್ನ ಹತ್ರ ಇಲ್ಲ. ಹಾಗಾಗಿ ತುಂಬ ಮಾತಾಡಿದ ಮೇಲೆ ಇಲ್ಲಿ ಮಾತಾಡೋದು ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿ ನಾವು ಅಲ್ಲಿಂದ ವಾಪಸ್ ಹೊರಟ್ವಿ. ದೊಡ್ಡ ಯುದ್ಧನೇ ಆಗೋಯ್ತಪ್ಪ. ಯಾರ್ಯಾರೋ ಬರ್ತಾರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅಂತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತಾರೆ, ಗಾರ್ಡ್ಸ್ ಅಂತಾರೆ. ಎಲ್ದಂಗ ಹೋಗ್ತೀರಾ? ಎಲ್ಲಿಗೆ ಹೋಗ್ತೀರಾ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಒಂದು 3-4 ಜನ ಇದ್ರು. ಈ ಗಾರ್ಡ್ಸ್ಗಳು ತುಂಬ ಜನ ಅಲ್ಲ, 3-4 ಜನ ಒಂದು 5-6 ಜನ ಇದ್ರು. ಎಲ್ಲರ ಜೊತೆ ಆರ್ಗ್ಯುಮೆಂಟ್ ಮಾಡಿದ್ವಿ, ಅಂದರೆ ತುಂಬ ರೂಲ್ಸ್ ಮಾತಾಡಿದ್ವಿ. ಅಂದರೆ ಇದೊಂದು ಟೂರಿಸಮ್ ಪ್ಲೇಸ್ ಅಂತ ಯಾಕೆ ಮಾಡಿದ್ದಾರೆ, ಇಲ್ಲಿಗೆ ಬರೋಕೆ ಒಂದು ಪ್ರಾಪರ್ ಪ್ಲೇಸ್ ಇಲ್ಲಿಂದ ಇದನ್ನ ಎಲ್ಲ ಕಡೆ ಕ್ಲೋಸ್ ಆಗಿದೆ ಅಂತ ಹಾಕ್ಬಿಡಿ, ಅಂದರೆ ಪ್ರೊಹಿಬಿಟೆಡ್ ಏರಿಯಾ ಅಂತ ಹಾಕ್ಬಿಡಿ, ಯಾರು ಬರಲ್ಲ ಅಂತ. ಬಟ್ ಅವರ ವಾದಗಳೇ ಬೇರೆ ಇತ್ತು, ನಮ್ಮ ವಾದಗಳೇ ಬೇರೆ ಇತ್ತು. ಎರಡು ಸಿಂಕ್ ಆಗಲ್ಲ, ಎರಡು ಮ್ಯಾಚ್ ಆಗಲ್ಲ ಅಂತ ನಮ್ಗೆ ಗೊತ್ತಾಯಿತು. ವಾಪಸ್ ಹೊರಟ್ವಿ. ಅವ್ರದ್ದು ಇನ್ನೊಂದು ಏನಿತ್ತು ಅಂದರೆ ನಾವೀಗ ಯಾವ ದಾರಿಲಿ ಬಂದಿದ್ವಿ ಆ ದಾರಿಲಿ ನಮ್ಮನ್ನು ವಾಪಸ್ ಹೋಗ್ಬಿಡ್ತಿಲ್ಲ, ಇನ್ ಕೇಸ್ ನಾವು ನಡ್ಕೊಂಡು ಹೋಗ್ತೀವಿ ಅಂದರೂ ಆ ಟ್ರ್ಯಾಕಲ್ಲಿ ವಾಪಸ್ ಹೋಗ್ಬಿಡ್ತಿಲ್ಲ. ನೀವು ಇಲ್ಲಿಂದ ವಾಪಸ್ ಹೋಗಿ ಅಂದರೆ ವಾಪಸ್ ನಾವು ಬಂದಿದ್ವಲ್ಲ ಟ್ರ್ಯಾಕ್ ಇಳಿದ್ವಲ್ಲ ಅಲ್ಲಿಗೆ ಹೋಗಿ ಅಂತ. ಅಲ್ಲಿಗೆ ಹೋದರೆ ಯಾವುದೇ ಟ್ರೈನ್ ಕೂಡ ಇಲ್ಲ, ಇವತ್ತು ಬರೋಕ್ಕೆ ಆ ದಿನ ವಾಪಸ್ ಬರೋಕ್ಕೆ ಯಾವುದೇ ಟ್ರೈನ್ ಕೂಡ ಇರಲಿಲ್ಲ. ಒಂದು ದೊಡ್ಡ ಸಂಕಷ್ಟ ಸಿಲ್ಕೊಂಡಾಗ್ಬಿಡ್ತು ನಾವು, ಯಾಕಂದರೆ ನಡ್ಕೊಂಬರೋಕ್ಕೂ ಇವ್ರ ಕಡೆ ವಾಪಸ್ ನಡ್ಕೊಬರೋಕ್ಕೂ ಬಿಡ್ತಿಲ್ಲ. ಟ್ರೈನಲ್ಲಿ ಹೋಗೋಣಂದರೆ ಟ್ರೈನ್ ಕೂಡ ಇಲ್ಲ. ಇನ್ ಕೇಸ್ ನಾವು ಮಿಸ್ ಆಗಿದ್ರೆ ನಾವು ಅದೇ ಟ್ರೈನ್ ಮಹಳಿ ಪಕ್ಕದಲ್ಲೇ ರಾತ್ರಿ ಇಡೀ ಕಳಿಬೇಕಾಗಿತ್ತು. ನಾವೆಲ್ಲ ಕೆಲವರು ಒಂದಷ್ಟು ಹೋಗಿ ನೋಡ್ಕೊಂಬಂದ್ವಿ ದೂದ್ಸಾಗರ್ ವಾಟರ್ಫಾಲ್ಸ್ನ. ಬಟ್ ತುಂಬ ಜನ ಬಂದು ವಾಪಸ್ ಬಂದರು. 11 ಕಿಲೋಮೀಟರ್ಸ್ ಅವ್ರು ಅಂತಾರ ಚೆಕ್ ಪೋಸ್ಟ್ ಇದೆ. ನಾವು ಬರೋಬೇಕಾದ್ರೆ ಎಲ್ಲಿ ಚೆಕ್ ಪೋಸ್ಟ್ ಇರಲಿಲ್ಲ, ಎಲ್ಲ ಜನ ನಡ್ಕೊಂಡು ಹೋಗ್ತಾ ಇರಲಿಲ್ಲ. ಕೆಲಸ ಮಾಡ್ತಾವ್ರೆ, ಹಳ್ಳಿಯ ಸರ್ವಿಸ್ ನಡೀತಾ. ಸಿಕ್ಕಾಪಟ್ಟೆ ವರ್ಕರ್ಸ್ ಇರ್ತಾರಪ್ಪ ಇಲ್ಲಂತೂ. ಬರೋಕ್ಕೇನೋ ಈಸಿ ವೇಲ್ ಬಂದ್ವಿ, ಬಟ್ ಹೆವಿ ಗೋಳಾಡ್ಸ್ಬಿಟ್ರಿ ಇವರು. ಇದೆಲ್ಲ ದುಡ್ಡಿಗಾಗಿ, ಬೇರೆ ಏನು ಇಲ್ಲ, ಎನಿ ರೀಸನ್ ಅದಿಲ್ಲ. ಅವರು ಗೈಡ್ಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕೊಟ್ಟು ಸೆಟ್ ಮಾಡ್ಕೊಂಡಿರ್ತಾರೆ ಮೋಸ್ಟ್ಲಿ. ನಾವು ಕೊಡದೇ ಬಂದ್ವಿ, ಅದೇ ಮೋಸ್ಟ್ಲಿ ಮೇಜರ್ ರೀಸನ್ ಅನ್ಸುತ್ತೆ. ಈಗ ವಾಪಸ್ ನಾವು ದೂದ್ ಸಾಗರ್ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಿದ್ದೀವಿ. ಅಲ್ಲಿಂದ ಹೋಗಿ ನೆಕ್ಸ್ಟ್ ಆ್ಯಕ್ಚುಲಿ ನಾವು ಹೋಗಬೇಕಾಗಿದ್ದು ಈ ಕಡೆ ಹೋಗಬೇಕಿತ್ತು, ಅಂದರೆ ಕುವೆಂ ರೈಲ್ವೆ ಸ್ಟೇಷನ್ ಕಡೆ ಹೋಗಬೇಕಿತ್ತು. ಬಟ್ ಅವರಲ್ಲಿ ಬಿಡದೇ ಇರೋ ಕಾರಣ ವಾಪಸ್ಸು ದೂದ್ ಸಾಗರ್ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಇನ್ನೇನು ದೂದ್ ಸಾಗರ್ ರೈಲ್ವೆ ಸ್ಟೇಷನ್ನ ರೀಚ್ ಆಗ್ತಿದ್ವಿ ಅನ್ನೋಷ್ಟೊತ್ತಿಗೆ ಒಂದು ಟ್ರೈನ್ ಸೌಂಡ್ ಕೇಳ್ದಂಗಾಯ್ತು, ಒಂಥರ ಎಲ್ರಿಗೂ ಜೀವ ಬಂದಂಗಾಯ್ತು. ಟ್ರೈನ್ ಪಟ್ಟಂತ ಬಂತು ಕೂಡ, ಬಂದು ಅಲ್ಲಿ ನಿಲ್ತು. ಬಟ್ ಅದು ಗೂಡ್ಸ್ ಟ್ರೈನು, ಅದು ನಿಲ್ಲಿಸ್ತಾರೋ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದಾಗೆ ಬಂದು ನಿಲ್ತು, ಹೇಗೆ ನಿಲ್ತು ಏನೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಒಂದಷ್ಟು ಜನ ಅದರ ಡೋರನ್ನು ತೆಗೆದು ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಜೊತೆಗೆ ನಮಗೂ ಕೂಡ ಆಪ್ಷನ್ ಇರಲಿಲ್ಲ, ಹೆಂಗೆ ಬರೋದು ಅಂತ ಗೊತ್ತಿರಲಿಲ್ಲ, ಅಥವಾ ಯೋಚನೆ ಮಾಡೋಕ್ಕೂ ಟೈಮ್ ಇರಲಿಲ್ಲ ಸರಿನೋ ತಪ್ಪು ಅಂತ. ನಾವು ಕೂಡ ಆ ರೈಲ್ನ ಹತ್ಕೊಂಡ್ವಿ. ಟ್ರೈನ್ನ ಹತ್ತಿ ಒಳಗೆ ಹೋದ್ಮೇಲೆ ಏನೋ ಒಂಥರ ಖುಷಿ, ಏನೋ ಒಂಥರ ಸಾಧಿಸ್ದಂಗೆ ಫೀಲ್ ಆಗ್ತಾ ಇತ್ತು. ಅಂತೂ ವಾಪಸ್ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಬಂದಿತ್ತು. ಎಲ್ಲರ ಮುಖದಲ್ಲೂ ಆ ಖುಷಿ ಕಾಣ್ತಾ ಇತ್ತು, ಎಲ್ಲರೂ ಅಂತ ಏನೋ ಒಂಥರ ಸಾಧಿಸಿದ ಫೀಲಲ್ಲಿದ್ದರು ಎಲ್ಲರೂ. ಎಲ್ಲರೂ ಕೂಡ ಟ್ರೈನಿಗೆ ಹತ್ತಿ ಅಲ್ಲಿಂದ ಮತ್ತೆ ವಾಪಸ್ಸು ಕೂಲೆಂ ರೈಲ್ವೆ ಸ್ಟೇಷನ್ ಕಡೆ ಹೋದ್ವಿ. ಸೋ ಕ್ರೇಜಿ ಬ್ರೋ, ನಿಜ ಹೇಳ್ತೀನಿ
ಬಸ್ ಅಲ್ಲಿ ಬಂದವ್ರಿಗೆ ಮಜಾ ಇರ್ತಿಲ್ಲ. ಬಿಡುಗಡೆ ಆಯ್ತು ಬ್ರೋ, ಇಲ್ಲಿ ನಂಗೆ ಅಲ್ಲಿ ಕೇಳ್ಸುತ್ತೆ. ಅಲ್ಲಿದ್ದ ಎಲ್ರಿಗೂ ಅಷ್ಟೊಂದು ಖುಷಿಯಾಗ ಕಾರಣ ಏನಂದ್ರೆ, ನಮಗೆ ನಾವು ವಾಪಸ್ ಹೋಗ್ತೀವಿ, ಇವತ್ತೇ ಹೋಗ್ತೀವಿ ಅಥವಾ ಈ ಕೂಲಂ ಕಡೆನೆ ಹೋಗ್ತೀವಿ ಅನ್ನೋ ಯಾವ ನಂಬಿಕೆನೂ ಇರಲಿಲ್ಲ. ಈ ಟ್ರೈನ್ ಆ ನಂಬಿಕೆನ ನಿಜ ಮಾಡ್ತು. ಹಂಗಾಗಿ ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು ಎಲ್ಲರಿಗೂ. ಆ ಗೂಡ್ಸ್ ಟ್ರೈನಲ್ಲಿ ಬಂದಂಥ ಎಕ್ಸ್ಪೀರಿಯೆನ್ಸ್ ಕೂಡ ಸಿಕ್ಕಾಬಂಟೆ ಅಡ್ವೆಂಚರಸ್ ಆಗಿತ್ತು. ಒಂಥರ ತುಂಬ ರೇರ್ ಫೀಲ್ ಅದು, ಯಾಕಂದರೆ ಸುತ್ತ ನೇಚರ್ ಕಾಣ್ತಾ ಇತ್ತು, ಮಧ್ಯದ ಹೊಂಡದಲ್ಲಿ ಯಾವುದೋ ಇದ್ವಿ. ಎಲ್ಲ ಟ್ರೈನಲ್ಲಿ ಹೋಗೋದ್ಬಿಟ್ಟು ಗೂಡ್ಸ್ ಟ್ರೈನಲ್ಲಿ ತುಂಬಾ ಕಷ್ಟ. ಅದು ಇಂಥ ಜಾಗಗಳಲ್ಲಿ ಅಂಥ ಟೈಮಿಗೆ ನಮ್ಗೆ ಸಿಕ್ಕಿದ್ದು ಟ್ರೈನು, ಒಂಥರ ಸಿಕ್ಕಾಬಟ್ಟೆ ಮಜವಾಗಿತ್ತು. ವಾಪಸ್ ಬರ್ತಾ ಮತ್ತೆ ಆ ದೂಧ್ ಸಾಗರ್ ದರ್ಶನ ನಮಗಾಯಿತು. ಆದರೆ ಫುಲ್ ಡೀಟೇಲಾಗಿ ಕಾಣಿಸ್ತಾ ಇರಲಿಲ್ಲ, ನಾವು ಗೂಡ್ಸ್ ಒಳಗೆ ಇದ್ವಿ. ಹಾಗಾಗಿ ಮತ್ತೊಂದು ಸರಿ ವಾಪಸ್ ಆ ದೂಧ್ ಸಾಗರ್ ಆ ಬ್ಯೂಟಿನ ದರ್ಶನ ಮಾಡಿಕೊಂಡು ಮತ್ತೆ ಕೂಲಂ ಕಡೆ ಹೋದ್ವಿ. ಆ ಟೈಮ್ಗೆ ಏನು ಮಾಡಬೇಕಿತ್ತು, ನಮ್ಮ ಸರ್ವೈವಲ್ಗೆ ನಾವು ಏನು ಮಾಡ್ಕೋಬೇಕಿತ್ತು ಅದನ್ನು ಮಾಡಿದ್ವಿ ಅಷ್ಟೇ. ಅದನ್ನು ಯೋಚನೆ ಮಾಡೋ ಟೈಮ್ ಮತ್ತು ತಾಳ್ಮೆ ಎರಡೂ ನಮ್ಮ ಹತ್ರ ಇರಲಿಲ್ಲ. ಅದು ಸರಿನೋ ತಪ್ಪೋ ಅಂತ ನಮ್ಗೆ ಗೊತ್ತಿಲ್ಲ. ಫೈನಲಿ ಗೂಡ್ಸ್ ಟ್ರೈನ್ನ ಹತ್ವಿ, ನಾವು ಕೂಲಂ ಕಡೆ ವಾಪಸ್ ಬಂದ್ವಿ. ಕೂಲಂ ರೈಲ್ವೆ ಸ್ಟೇಷನ್ಗಿಂತ 1 ಕಿಲೋಮೀಟರ್ ಹಿಂದೆ ಮತ್ತೆ ಆ ಟ್ರೈನ್ ಸ್ಟಾಪ್ ಆಯಿತು. ಅದು ಯಾಕೆ ನಿಲ್ತು, ಏನು ಅದಕ್ಕೆ ಕಾರಣಕರ್ತರು ಯಾರು ಯಾವುದೂ ಗೊತ್ತಿಲ್ಲ ನಮಗೆ. ಏನೋ ಗೋ ವಿತ್ ಫ್ಲೋ, ಅದು ನಿಲ್ತು. ನಮಗೆ ಸ್ಟೇಷನ್ ಹತ್ರ ಇಳಿಯೋದು ಬೇಡ ಅಂತ 1 ಕಿಲೋಮೀಟರ್ ಹಿಂದೆ ಇಳಿದು ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಆ ಟ್ರೈನ್ನ ಇಳಿದ್ವಿ, ನಂತರ ಅಲ್ಲಿಂದ 1 ಕಿಲೋಮೀಟರ್ ಇತ್ತು ಕೂಲಂ ರೈಲ್ವೆ ಸ್ಟೇಷನ್ಗೆ. ವಾಪಸ್ ಇಳಿದು ಒಂದಷ್ಟು ಏನೇನಾಯಿತು ಎಲ್ಲ ನೆನೆಸ್ಕೊಂತ ಮಾತಾಡ್ಕೊತ ವಾಪಸ್ ಹೋಗ್ತಾ ಇದ್ವಿ. ಒಂಥರ ನೆಮ್ಮದಿಯ ನೆಟ್ಟಿಸಲು ಬಿಟ್ಕೊಂಡು ವಾಪಸ್ ಹೋಗ್ತಾ ಇದ್ವಿ. ಯಾಕೆ ಗೊತ್ತಾ, ಗಾರ್ಡ್ಗಳಿಗೆ ಏನು ಬೇಜಾರು ಅಂದರೆ ಅವ್ರಿಗೆ ದುಡ್ಡು ಸಿಗಲ್ಲ ಅಂತ ಅವ್ರಿಗೆ ಬೇಜಾರು. ಇವನಿಗೆ ಏನಂದ್ರೆ ಇವ್ರಿಗೆ ಯಾಕೆ ಕೊಡ್ಬೇಕಂದ್ರೆ ಇವನಿಗೆ ಅದಕ್ಕೆ ಅವ್ರು ಪದೇ ಪದೇ ಹೇಳೋರು ಗೊತ್ತಾ, ನೀವು ಟ್ರ್ಯಾಕ್ ಮೇಲೆ ಬರಬೇಡಿ, ಬೇರೆ ಕಡೆ ಫಾರೆಸ್ಟ್ ಅಲ್ಲಿ ಹೋಗಿ ಅಂತ. 4-5 ಜನ ಇರ್ಬೋದು. ಇಲ್ಲ, ಈ ತರ ಸುಮಾರು ಜನ ಗೈಡ್ಗಳಿದ್ದಾರೆ, ಸುಮಾರು ಜನ ಗೈಡ್ಗಳಿದ್ದಾರೆ. ಯಾರು ಅಮ್ಮಾಯಕರು ಬಂದ್ಬಿಟ್ರಿ, ಇವ್ರ ಹೆಣನೇ ಹತ್ತಾರ. ನಾವು ಅಷ್ಟು ಮಾತಾಡಿದ್ರೆ ಅವ್ರು ಅಷ್ಟು ಮಾಡಿದಾರೆ ಅಂದ್ರೆ ಇಂಗ್ಲಿಷ್ ಏನ್ ಮಾಡೋದು, ಆ ಟೈಮ್ ಅಲ್ಲಿ ಬರ್ತವೆ. ಅಲ್ಲ, ಅಲ್ಲಿಂದ ಇನ್ನೇನು ರೈಲ್ವೆ ಸ್ಟೇಷನ್ ಸ್ವಲ್ಪ ದೂರ ಇದ್ದಾನೆ ಅಷ್ಟೊತ್ತಿಗೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಸಿಕ್ಕಿದ್ರು. ಅವರು ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಸಿಕ್ಕಿ ತುಂಬ ಕ್ವಶನ್ಗಳನ್ನ ಮಾಡಿದ್ರು, ಎಲ್ಲೋಗಿದ್ರಿ ಏನು ಎಂತ ಅಂತ. ನಾವು ಹಂಗೆ ತುಂಬ ಆನ್ಸರ್ಗಳನ್ನ ಆರ್ಗ್ಯುಮೆಂಟ್ಗಳನ್ನ ಮಾಡಿದ್ವಿ. ಬಟ್ ನಾವು ಏನೇನು ಮಾತಾಡಿದ್ವಿ ಪಾಪ ಅವರಿಗೆಲ್ಲ ಅರ್ಥ ಆಯಿತು. ಅರ್ಥ ಆದಾದ್ಮೇಲೆ ಅವರು ಸರಿ ಹೋಗಿ ಅಂತ ಹೇಳಿಬಿಟ್ರು. ಅಲ್ಲಿ ಬದುಕಿತಪ್ಪ ಬಡ ಜೀವ ಅಂಥೇಳಿ ವಾಪಸ್ ಬಂದ್ವಿ. ಅಲ್ಲಿಂದ ನಾವು ಕೂಲಂ ರೈಲ್ವೆ ಸ್ಟೇಷನ್ದ ಅಲ್ಲಿ ನಮ್ಮ ಗಾಡಿ ಇತ್ತು, ಅದನ್ನು ಎತ್ಕೊಂಡು ನಾವು ವಾಪಸ್ಸು ಪಣಜಿ ಕಡೆ, ಗೋವಾದ ಪಣಜಿ ಕಡೆ ಹೊರಟ್ವಿ. ಯಾಕಂದರೆ ನಮ್ದು ಅವತ್ತಿನ ಸಂಜೆ ಪ್ಲ್ಯಾನ್ ಬಂದು ಕೆಸಿನೋ ಹೋಗೋದಾಗಿತ್ತು. ಅಂದರೆ ಗೋವಾದ ಕೆಸಿನೋ, ಎಲ್ಲ ಕೆಸಿನೋ ಕೆಸಿನೋ ಅಂತಾರೆ. ಏನಿದೆ ಆ ಕೆಸಿನೋ ಅಲ್ಲಿ ಅದನ್ನ ನೋಡಿ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕನ್ನೋ ಒಂದು ಐಡಿಯಾ ಇತ್ತು ನಮಗೆ. ಹಾಗಾಗಿ ನಾವು ಪಣಜಿ ಕಡೆ ಹೊರಟ್ವಿ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಕೆಸಿನೋ ಹೇಗಿತ್ತು, ಕೆಸಿನೋದಲ್ಲಿನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್ ಬಾಯ್.